ಸಸಿಗಳು ಹಾಕ್ಸಿದ್ದಾರೆ, ನಾವು ಹಾಕ್ಸ್ಬೇಕಂತ ಇದ್ದೀವಿ. ನೀವು ಹಾಕ್ಸಿ, ನೀವು ಬೆಳೀರಿ, ನೀವು ಚೆನ್ನಾಗಿರಿ. ಒಳ್ಳೆ ರೈಟ್ ಇದೆ ನೋಡಿ, ದನಗಳೆಲ್ಲ ಅಲ್ಲಿ ಮೇಯ್ತಾ ಇರ್ತವೆ. ಎಲ್ಲ ಹುತ್ತಿ ಕ್ಲೀನ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಚಾನಲ್ ನೋಡ್ತಾ ಇದ್ರೆ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೆ ವೀಡಿಯೋಗಳು ಮಾಡೋದಕ್ಕೆ ಅನುಕೂಲ ಆಗಲಿ. ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಮಾಡೋ ವಿಧಾನ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಗೋವಿಂದಪ್ಪ ಅಂತ ನನ್ನ ಚಿಕ್ಕಪ್ಪ ಹೋಗ್ಬೇಕು, ಅವರು ಭಾರಿ ತಲೆ ಉಪಯೋಗಿಸಿದ್ದಾರೆ. ಮುಂಚೆ ಎಲ್ಲ ಕುರಿ ಮೇಯಿಸ್ತಾ ಇದ್ರು, ಇವಾಗ ಬಿಟ್ಬಿಟ್ಟು ಮೂರು ಪುರಿ ಮಾಡಿಕೊಂಡವ್ರೆ, ಇನ್ನು ಮಿಕ್ಕಿದ ಅಡಿಕೆ ತೋಟ ತೆಂಗಿನ ತೋಟ ಮಾಡಿಬಿಟ್ಟವ್ರೆ. ಬೋರ್ ಹಾಕ್ಸಿ ಒಳ್ಳೆ ನೀರು ಬೀಳ್ತು ನೋಡಿ. ಎಲ್ಲ ಪೈಪ್ಗಳೆಲ್ಲ ಕನೆಕ್ಷನ್ ಕೊಟ್ಟಿದ್ದಾರೆ, ಅದಿದ್ದಾರೆ ಎಲ್ಲದಕ್ಕೂ. ನೀವು ಮಾಡಿ ಸ್ನೇಹಿತರೆ, ಯಾರಾದರೂ ಮಾಡಬೇಕು ಅಂತ ಇಷ್ಟ ಇರೋರಿಗೆ ಶೇರ್ ಮಾಡಿ, ಫೋಟೋನ ಶೇರ್ ಮಾಡಿ ಈ ವಿಡಿಯೋನ. ನೋಡಿದ್ರಲ್ಲ ಸಡ್ಕೆ ತೋಟ ಮಾಡಿದ್ದಾರೆ ಸರ. ಸ್ನೇಹಿತರೆ, ನನ್ನ ಹೆಸರು ನಂಜಪ್ಪ, ಇದು ಗೋವಿಂದಪ್ಪ ಅವ್ರ ತೋಟ.
ಫಾರಮು ನೋಡಿ, ಇಲ್ಲಿ ಆ ಥರ ಮಾಡಿದ್ದಾರೆ ಗೋವಿಂದಪ್ಪ. ತೆಂಗಿನ ತೋಟ ಮತ್ತು ಸೀಮೆ ಹುಲ್ಲು, ಹಸುಗಳಿಗೆ ಸೀಮೆ ಹುಲ್ಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಗುಡ್ಲು ಮಾಡ್ಕೊಂಡಿದ್ದಾರೆ ನೋಡಿ. ತೆಂಗಿನ ಸಸಿ ಎಲ್ಲ ಹಾಕಿದ್ದಾರೆ. ಈಗ ತೆಂಗಿನ ಸಸಿ ಎಲ್ಲ ಯಾವ ಥರ ಇದೆ, ಗ್ಲಾಸ್ ಆಗಿದೆ, ಪಕ್ಕದಲ್ಲಿ ಹಾಕ್ಸಿದ್ದಾರೆ. ನೋಡ್ತಾ ಇರಿ ಸ್ನೇಹಿತರೆ, ಫಾರಮ್ ಯಾವ ಥರ ಮಾಡಿದ್ದಾರೆ. ಸುಮಾರು 1 ಕಾಲು ಎಕರೆ ಬರ್ಬೋದು. ಪಕ್ಕದಲ್ಲಿ ಅಡಿಕೆ ತೋಟ ಇದೆ. ನಮ್ಮ ಚಿಗಪ್ಪನೇ ಇವರು, ಗೋವಿಂದಪ್ಪ. ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಬೋರ್ ಕೆಳಗಡೆ ಹಾಕ್ಸಿದ್ದಾರೆ, ಇಲ್ಲೊಂದು ಬೋರ್ ಹಾಕ್ಸಿದ್ದಾರೆ ನೋಡಿ. ತೆಂಗಿನ ಸಸಿ ಎಲ್ಲ ಯಾವ ಥರ ಇದೆ. ಇದು 3 ವರ್ಷ ಆಯಿತು ಹಾಕಿ, ನಾವು ಮಾಡಿದ್ದೆ. ಕೃಷಿ ಮಾಡಿದ್ದಾರೆ, ಸಸಿ ಚೆನ್ನಾಗಿ ಬಂದಿದ್ದಾವೆ. ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಇನ್ನು ಮುಂದೆ ವಿಡಿಯೋ ಮಾಡೋಕ್ಕೆ ಅವಕಾಶ ಆಗುತ್ತೆ ನೋಡಿ. ಯಾವ ಥರ ಮಾಡಿದ್ದಾರೆ